ಕರ್ನಾಟಕದ ಮೀನುಗಾರರ ಮೇಲೆ ತಮಿಳುನಾಡು ಮತ್ತು ಕೇರಳದ ಮೀನುಗಾರರು ಹಲ್ಲೆ ನಡೆಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದ್ದು, ಮಂಗಳೂರಿನಿಂದ ಮೀನುಗಾರಿಕೆ ತೆರಳಿದ್ದ ಬೋಟುಗಳಿಗೆ ಹಾನಿ ಮಾಡಿದ್ದಲ್ಲದೆ ಮೀನುಗಾರರ ಮೇಲೆಯೂ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಕರ್ನಾಟಕದ ಬೋಟುಗಳನ್ನು ಸುತ್ತುವರೆದು ಹಲ್ಲೆ ಮತ್ತು ಬೋಟಿಗೆ ಹಾನಿ ಎಸಗಿರುವ ಘಟನೆಯ ವಿಡಿಯೋವನ್ನು ಮೀನುಗಾರರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಯಾವಾಗಲೂ ಡಿಸೆಂಬರಿಂದ ತಮಿಳ್ನಾಡಿಗೆ ಅದೇ ರಿಬ್ಬನ್ ಫಿಶ್ ಅಂತ ಬರ್ತಾ ಉಂಟು, ಅದನ್ನು ಇಡಲಿಕ್ಕೆ ವರ್ಷಂಬತ್ತಿ ಹೋಗ್ತಿದ್ದೆ. ಈ ವರ್ಷ ಒಂದು ಹೋಗು, ಅದೇ ರೀತಿ ನಾವು ಇಲ್ಲಿ ಫಸ್ಟ್ಗೆ ಮಾನ್ಸೂನ್ ಮೂರು ತಿಂಗಳು ಆದಮೇಲೆ ಅಲ್ಲಿ ಮೀನುಗಾರಿಕೆ ಮಾಡಲಿಕ್ಕೆ ಹೋಗುವಾಗ ಏಕಾಏಕಿ ನಮ್ಮ ಬೋಟಿಗೆಲ್ಲ ತುಂಬ ಹಲ್ಲೆ ಮಾಡಿದ್ರು. ನಮ್ಮ ಮೀನುಗಾರಿಕಾ ಸಲಕರಣೆ ವೈರ್ ರೋಪ್ ಆಗಲಿ ಬಲೆ ಆಗ್ಬೋದು ಅದನ್ನು ನೀರಿಗೆ ಹಾಕಿದರು. ಮತ್ತು ತುಂಬ ನಮ್ಮ ಅಂದರೆ ಮೀನುಗಾರರು ಅಲ್ಲಿಯವರೇ, ನಮ್ಮ ಬೋಟಲ್ಲಿ ಇಲ್ಲಿ ದುಡಿಯೋದು ತುಂಬ ಅಲ್ಲಿ ಅವರಿಗೆ ಹಾನಿ ಮಾಡಿ ಬೋಟಿಗೆ ಕಲ್ಲು ಬೀಸಾಡಿ ನೀವಿನ್ನು ಬಂದರೆ ನಿಮ್ಮದು ಜೀವ ಮಾತ್ರ ಉಳಿತದೆ, ನಿಮ್ಮ ವಸಲ್ ಕೊಂಡೋಗ್ಲಿ ಬಿಡುವುದಿಲ್ಲ, ಆ ಥರ ತುಂಬ ಜೀವ ಬೆದರಿಕೆ ಎಲ್ಲ ಹಾಕಿ ನಮ್ಮ ಬೋಟಿಗೆ ತುಂಬ ಹಾನಿ ಮಾಡಿದ್ದಾರೆ. ಬೇಲಿ ಕಡಲಿಗೆ ಬೇಲಿ ಹಾಕಿದ ಮೇಲೆ ನಾವು ಯಾವ ಕಡೆಯಿಂದ ಇಂಟರ್ನ್ಯಾಷನಲ್ ಥರ ಅಲ್ಲಿ ಫಿಶಿಂಗ್ ಮಾಡೋದು ಆ ಥರದ ಹೋಗ್ಬೋದಲ್ಲ. ನಮ್ಮದು 12 ನಾಟಿಕಲಲ್ಲಿ ಹೋಗಿ ಫಿಶಿಂಗ್ ಮಾಡೋದು, ಕರೆಯಲ್ಲಿ ಕೂಡ ಮಾಡಲ್ಲ. ರೂಲ್ಸ್ ಇದೆ, ಕರೆಯಲ್ಲಿ ಮಾಡಿದರೆ ಹಿಡಿಬೋದಾ, ಹಾಯ್ಕೊಂಡು ಹೋಗಲಿ, ಈ ಥರದಲ್ಲಿ ಈ ಜಾಗದಲ್ಲಿ ಫಿಶಿಂಗ್ ಮಾಡಿದ್ದಾರೆ ಆ ಥರದಿಂದ ಗೌರ್ಮೆಂಟ್ ಪ್ರಕಾರ ಮಾಡಲಿಕ್ಕಿಲ್ಲ, ಆ ಥರದ್ದು ಎಲ್ಲದೊಂದು ಹೋಗಲಿ ಫೈನ್ ಹಾಕಲಿ. ಈ ಟೈಮಲ್ಲಿ ನಾವು ಸ್ವಲ್ಪ ತಮಿಳ್ನಾಡು ಕಡೆ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಈ ಸೀಸನಲ್ಲಿ ನಾವು ತಮಿಳ್ನಾಡು ಕೇರಳ ಆ ಕಡೆ ಎಲ್ಲ ಸ್ವಲ್ಪ ಮೀನು ಸಿಗುವಂಥ ಟೈಮ್. ಅವರಿಗೆ ಆಗಸ್ಟ್ ಸೆಪ್ಟೆಂಬರೆಲ್ಲ ತಮಿಳ್ನಾಡವರು ಆಗಲಿ ಕೇರಳದವರು ಗೋವಾದವರೆಲ್ಲ ಮಂಗಳೂರು ಕಡೆಯಿಂದ ಎಲ್ಲ ಬಂದು ಮೀನು ತಗೊಂಡು ಹೋಗುವಂಥ ಟೈಮ್. ಸೊ ಒಂದೊಂದು ಸೀಸನಲ್ಲಿ ಅಲ್ಲಿ ಒಂದೊಂದು ರೀತಿಯ ಕೆಲಸಗಳು ಆಗ್ತಾಯಿರ್ತದೆ. ಆದರೆ ಈ ಸಲ ಒಂದು ವಿಶೇಷ ಏನಾಯ್ತು ಅಂತ ಹೇಳಿದ್ರೆ, ನಾವು 12 ನಾಟಿಕಲ್ಸ್ ಮೇಲೆ ಒಂದು ರೇಂಜ್ ಇರ್ತದೆ ನಮಗೆ. ಸ್ಟೇಟ್ ಗೌರ್ಮೆಂಟ್ 12 ನಾಟಿಕಲ್ಸ್ ಮೇಲೆ ತನಕ ಸ್ಟೇಟ್ ಗೌರ್ಮೆಂಟ್ದು ಲೆಕ್ಕಾಚಾರದಲ್ಲಿ ಬರ್ತದೆ. 12 ನಾಟಿಕಲ್ಸ್ ಮೇಲೆ ಎಷ್ಟು ಡೀಪ್ ಹೋದ್ರೂ ಅದು ಸೆಂಟ್ರಲ್ದು ಇದಕ್ಕೆ ಬರ್ತದೆ. ಆದರೆ ಈ ಸಲ ನಾವು ತಮಿಳ್ನಾಡು ಬಾರ್ಡ್ರಿಗೆ ಹೋದಾಗ ಅಲ್ಲಿ ಆದಂಥ ವಿಶೇಷಗಳು ಏನಂತ ಹೇಳಿದ್ರೆ, ನಮ್ಮ ಬೋಟ್ ಅವರಿಗೆಲ್ಲ ಹೊಡೆದು ಬೋಟನ್ನೆಲ್ಲ ಡ್ಯಾಮೇಜ್ ಮಾಡಿ ನಮ್ಮ ನೆಟ್ಸು ನಮ್ಮ ವೈರು ಬಂದರೆ ಒಂದು 10-15 ಲಕ್ಷ 20 ಲಕ್ಷ ಒಂದೊಂದು ಬೋಟಿಗೆ ಡ್ಯಾಮೇಜ್ ಮಾಡಿದಂಥ ಪರಿಸ್ಥಿತಿ ಒಂದು 25-30 ಬೋಟ್ ತನಕ ನನ್ನ ಲೆಕ್ಕಕ್ಕೆ ಬಂದಿದೆ. ಮತ್ತು ಸ್ವಲ್ಪ ಜನ ಹೇಳೋದವರು ತುಂಬ ಜನ ಇದ್ದಾರೆ. ಆದರೆ ಇದನ್ನೆಲ್ಲ ನಾವು ನಮ್ಮ ಮಿನಿಸ್ಟರ್ಸ್ಗೆಲ್ಲ ಹೇಳಿದಾಗ, ಸೊ ನಾನು ಐ ಡೋಂಟ್ ಬ್ಲೇಮ್ ಎನಿ ಒನ್, ಇದು ಏನಾಗ್ತದೆಂದರೆ ನೀವಾಗ ಹೇಳಿದ್ರೆ ನೀವು ಯಾಕೆ ಫಿಶಿಂಗ್ ಡೌನ್ ಆಗಿದೆ ಅಂತ, ಇದೊಂದು ರೀಸನ್. ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಮ್ಮ ಬೋಟ್ಗೆಲ್ಲೆಲ್ಲ ತಮಿಳ್ನಾಡು ಮತ್ತು ಕೇರಳ ಆ ಕಡೆಯೆಲ್ಲ ಬಾರ್ಡ್ರೆಲ್ಲ ಹೋಗ್ಬಿಟ್ಟು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪನಾದರೂ ಆ ಕಡೆ ಕಡೆ ನಮ್ಮದು ವ್ಯವಸ್ಥೆಗಳು ಆಗ್ತಿತ್ತು. ಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ ಬಳಿಕ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳುತ್ತಾರೆ. ಬೆಲೆ ಬಾಳುವ ರಿಬ್ಬನ್ ಫಿಶ್ ಹಿಡಿಯುವ ಉದ್ದೇಶದಿಂದ ದಕ್ಷಿಣದತ್ತ ತೆರಳಿ ಆಳ ಸಮುದ್ರದಲ್ಲಿ ಬಲೆ ಹಾಕುತ್ತಾರೆ. ತಮಿಳುನಾಡಿನ ರಾಮೇಶ್ವರಂ ವರೆಗೂ ಮೀನುಗಾರಿಕೆಗೆ ತೆರಳಿ ಹಿಂದಿರುಗುವುದು ವಾಡಿಕೆ. ಈ ಬಾರಿ ಆಳ ಸಮುದ್ರಕ್ಕೆ ಹೋಗಿದ್ದಾಗ ತಮಿಳು ಮತ್ತು ಕೇರಳದ ಮೀನುಗಾರರು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಆ ಕಡೆ ಹೋಗಿ ತೆಂಕೈ ಅಂತ ಹೇಳ್ತಾ ಇದ್ದೀವಿ ನಾ, ಆ ಕಡೆಗೆ ತೆಂಕೈಗೆ ಹೋಗಿ ಅಂದರೆ ಅಲ್ಲಿ ಅವ್ರು ಬಿಡುವುದಿಲ್ಲ, ನಾವು ಹೋಗ್ಲಿಕ್ಕೆ ಆಗಲ್ಲ, ನಾವು ಬರುವುದಿಲ್ಲ ಅಂತ. ಆ ಕಡೆದವರೇ ಅರ್ಧ ಜನ ಆ ಕಡೆದವರೇ ಬಂದು ಇಲ್ಲಿ ದುಡಿತಾ ಇರೋದು, ಈ ಕಡೆದವರು ಬಿಡ್ತಾ ಇಲ್ಲ ಹೋಗ್ಲಿಕ್ಕೆ ಬಿಡ್ಲಿಕ್ಕೆ, ಏನು ಮಾಡೋದು? ಹಾಂ, ಹಾಗಾದರೆ ಅವರ ರಾಜ್ಯಕ್ಕೆ ಅವ್ರು ಬೇಲಿ ಹಾಕಿ ಬಿಡಲಿ. ನಾವು ಈ ಕಡೆಯಿಂದ ಹೋಗ್ಲಿಕ್ಕೂ ಇಲ್ಲ ಆಗ್ಲಿಕ್ಕಿಲ್ಲ, ಇಲ್ಲಿ ಆಲ್ರೆಡಿ ಎಲ್ಲ ಬಂದಾಗಿಬಿಟ್ಟಿದೆ, ಈಗ ಏನೂ ಇಲ್ಲ, ಖಾಲಿ ಆಗಿದೆ. ಯಾವುದಕ್ಕೆ ಯಾವ ಕ್ರಮ ಇಷ್ಟುವರೆಗೆ ಯಾವ ಕ್ರಮ ಕೈಗೊಂಡಿಲ್ಲಲ್ಲ, ಆದರೆ ಯಾವುದಾದ್ರೂ ಕ್ರಮ ಕೈಗೊಂಡಿದ್ರೆ ನಾವು ಬೋಟನ್ನು ಚಲಾಯಿಸ್ತಿದ್ದೀವಲ್ಲ, ಆ ಕಡೆಗೆ ಕಲಿಸ್ತಾ ಇದ್ದೀವಲ್ಲ, ಕಲಿಸ್ಲಿಲ್ಲಲ್ಲ, ನಿಂತಿದೆಯಲ್ಲ, ಎಷ್ಟು ಅಂತ ಕಂಪ್ಲೇಂಟ್ ಮಾಡೋದು? ಡಿಸೆಂಬರಲ್ಲಿ ನವಂಬರ್ ಆದಂಥದ, ಈಗ ಜನವರಿ ಫೆಬ್ರವರಿ ಆಯಿತು, ಮಾರ್ಚಿಗೆ ಬರ್ತಾ ಇದೆ, ಇಷ್ಟುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲ್ಲಿನ ಸರ್ಕಾರ ಅಲ್ಲಿಗೆ ಸರ್ಕಾರಕ್ಕೆ ಹೇಳ್ಬೋದಲ್ಲ, ಯಾವ ಕಡೆಯಿಂದ ಮೀನು ಹಿಡಿತಾರೆ, ಮೀನು ಯಾರದು? ಕಡಲ ಅವರ ಅಪ್ಪಂದ. ಅವರು ಎದರಿಸಿದ್ರಿಂದ ಮೀನುಗಾರರು ಎಲ್ಲ ಓಡಿದ್ದಾರೆ. ನಮ್ಮ ಇಲ್ಲಿದ್ದ ಮೀನುಗಾರರು ಒಡಿಸ್ಸಾ, ಆಂಧ್ರ, ಕರ್ನಾಟಕದವರಲ್ಲಿ ಇರೋದು, ಅವರು ಕೊಟ್ಟ ಪೆಟ್ಟಲ್ಲಿ ದಬ್ಬಲಿಕೆ ಮಾಡಿದ್ದಾರೆ. ಇಷ್ಟ ಈಗ ಮ್ಯಾಂಗ್ಳೂರಿಗೆ ಮೀನುಗಾರರು ದುಡಿಲಿಕ್ಕೆ ಬರಲಿಕ್ಕೆ ತಯಾರಿಲ್ಲ. ಇದರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಫುಲ್ಲು ಕ್ರಮ ತಗೊಳ್ಬೇಕು. ಯಾಕೆಂದರೆ ನಮ್ಮ ಬೋಟು ಲೋಕಲಲ್ಲಿ ಫಿಶಿಂಗ್ ಮಾಡೋದಿಲ್ಲ, 12 ನಾಟಿಕಲ್ ಮೇಲೆ ಫಿಶಿಂಗ್ ಮಾಡೋದು. ಅದು ಕೂಡ ಕೇರಳ ಗೌರ್ಮೆಂಟ್ನ ಆ್ಯಕ್ಟ್ ಪ್ರಕಾರ ನಮ್ಮ ಬೋಟ್ ಸೈಜ್ ಇರೋದು. ತಮಿಳ್ನಾಡು ಬೋಟ್ ಥರ 100 ಫೀಟ್, 105 ಫೀಟ್, 90 ಫೀಟ್ ಇಲ್ಲ. ಇಲ್ಲಿ ಎಲ್ಲ ಬೋಟ್ 70-80 ಫೀಟ್ ಒಳಗೆ ಇರೋದು. ಅಂಥ ಬೋಟ್ಗೆ ನಾವಿಲ್ಲಿ ಕಾನೂನು ರೀತಿಯಲ್ಲಿ ಮೀನುಗಾರಿಕೆ ನಡೆಸುವಾಗ ನಮಗೆ ಯಾಕೆ ಆ ಥರ ಇದು ಮಾಡೋದು? ಆ ಥರ ಮಾಡಬಾರ್ದಲ್ಲ, ನಮ್ಮ ದೇಶ ಎಲ್ಲ ಒಂದೇ ಅಲ್ಲ. ಮತ್ತು ಕೋಸ್ಟಲ್ ಲೈನ್ ಇರೋದು ಕರ್ನಾಟಕ ಆಗಲಿ, ಗೋವಾ ಆಗಲಿ, ತಮಿಳ್ನಾಡಲ್ಲಿ ಒಂದೇ ಕಾನೂನು ಬರಲಿ, ಒಂದೇ ನೇಷನ್ ನಮ್ಮದು, ಒಂದೇ ಲಾ ಕಂಟಿನ್ಯೂ ಮಾಡಿ. ಯಾಕಂದರೆ
ಕೇರಳ ಗೌರ್ಮೆಂಟ್ ಒಂದು ಲಾ ಮಾಡೋದು, ಕರ್ನಾಟಕ ಸ್ಟೇಟ್ ಒಂದು ಲಾ ಮಾಡೋದು, ತಮಿಳ್ನಾಡಲ್ಲಿ ಲಾ ಇರೋದು. ಸೊ ಇದರಲ್ಲಿ ಏನಾಗ್ತದೆ ಅಂದರೆ ಮೀನುಗಾರರಿಗೆ ತಾರತಮ್ಯ ಮಾಡ್ದಂಗೆ ಆಗ್ತದೆ. ಸೊ ಒಂದೇ ಕಾನೂನು ಮಾಡಿದಾಗ ನೀವು ಎಲ್ಲ ಮಿನಿಸ್ಟರ್ಸನ್ನ ಅಂದರೆ ಗೋವಾ, ಮಹಾರಾಷ್ಟ್ರ, ಗುಜರಾತ್ ಇಲ್ಲಿದೆಲ್ಲ ಮಿನಿಸ್ಟರ್ಸನ್ನೆಲ್ಲ ಕರೆದು, ಇಲ್ಲಿದ್ದ ಯೂನಿಯನ್ಸನ್ನೆಲ್ಲ ಕರೆದು ಒಂದು ಡಿಸ್ಕಷನ್ ಮಾಡಿ ಒಂದು ಅಂತಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಅಂತ ತಗೊಂಡು ನಾವು ಒಂದೇ ರೀತಿ ಮಾಡಿದ್ರೆ ಸೊ ಎಲ್ಲ ಪರ್ಫೆಕ್ಟ್ ಆಗುವಂಥ ವಿಷಯಗಳು ಆಗ್ತದೆ ಸರ್ ಅಂತ ನಾನು ಹೇಳಿದೆ. ಸೊ ನೀವು ಹೇಳಿದ ಪ್ರಶ್ನೆಗೆ ಅದು ಸ್ಟ್ರಿಕ್ಟಾಗಿ ನಾವು ಫಾಲೋ ಮಾಡುವಂಥ ಒಂದು ವಿಷಯ ಏನಿದೆ, ಮೇ ಬಿ ಬರುವ ಜೂನ್ ಜುಲೈ ರಜೆ ಟೈಮಲ್ಲಿ ನಾವು ಇದನ್ನು ತುಂಬ ಖಂಡಿತವಾಗಿ ಮಾತಾಡ್ತೀವಿ ಅಂತ ಒಂದು ಲೆಕ್ಕಾಚಾರದಲ್ಲಿ ಇದ್ದೀವಲ್ಲ ಮೀನುಗಾರರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.